ಲೇಡೀಸ್ ಅವ್ರಿಗೆ ಮಾತ್ರ ತುಂಬಾ ಇಷ್ಟ ಇತ್ತು, ನಮ್ಮ ಫೇವ್ರೆಟ್ ಪ್ಲೇಸ್ ಅದು. ಆದ್ರೆ ಇವಾಗ ಅದಕ್ಕೆ ಜೆಂಟ್ಸ್ ಕೂಡ ಆಡ್ ಆಗಿದ್ದಾರೆ. ಒಂದು ಕಾನ್ಫಿಡೆನ್ಸ್ ನಮ್ಗೆ ಸಿಗುತ್ತೆ ಎಲ್ಲಾದ್ರೂ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ. ಹಾಗೆ ಯಾರೋ ಶಿವನ ತಲೆ ತಿರುಗಿದೆ ಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಳ್ತೇನಪ್ಪ, ಮೇಕಪ್ ಇಂದ ಇವರು ವ್ಲಾಗ್ ಸ್ಟಾರ್ಟ್ ಮಾಡಿದಾರೆ ಅಂತ ನೀವು ಎಣಿಸ್ಬೋದು. ನಾನು ಇವತ್ತು ಒಂದು ಪ್ರೋಗ್ರಾಮಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಹಾಗೆ ಈ ಡ್ರೆಸ್ ಅನ್ನು ನಾನು ಹಾಕಿದ್ದೀನಿ. ಇದು ನನಗೆ ಪದ್ಮಾ ಅವರ ಅವತ್ತು ಗಿಫ್ಟ್ ಆಗಿ ಕೊಟ್ಟ ಡ್ರೆಸ್ ಇತ್ತು, ತುಂಬಾ ಚೆನ್ನಾಗಿದೆ. ಇವತ್ತೇ ಫಸ್ಟ್ ಟೈಮ್ ನಾನು ಹಾಕೋದಿದ್ದು. ಹಾಗೂ ಇನ್ನೊಂದೇನೆಂದ್ರೆ ನಾನಿವತ್ತು ಮೇಕಪ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಅನ್ನು. ಯಾಕೆಂದ್ರೆ ನಾನು ಇವತ್ತು ಹೋಗುವ ಪ್ರೋಗ್ರಾಮು ಹಾಗೂ ಇದು ಎರಡು ಕೂಡ ಲಿಂಕ್ ಉಂಟು. ಇವಾಗ ನಾನಿವತ್ತು ಹೋಗೋದು ಯಾವುದಕ್ಕೆ ಗೊತ್ತುಂಟು, ಒಂದು ಸೆಲೂನ್ ಇನೋಗ್ರೇಷನ್ಗೆ. ಅಂದ್ರೆ ಅದು ಮೊದಲಿಂದ ಕೂಡ ಇತ್ತು ಆ ಸೆಲೂನ್, ಅದನ್ನು ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿಂದ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಕೂಡ ಅವರು ಗೆಸ್ಟ್ ಆಗಿ ಕರೆದಿದ್ದಾರೆ, ತುಂಬಾ ಖುಷಿ ಆಯ್ತು ನನಗೆ. ಹಾಗೂ ಸುಮಾರು ಜನ ನೀವು ಎನಿಸ್ಬೋದು, ಈಗ ಹೇಳ್ತೀವಿ ನಾವು ಸೆಲೂನ್ ಅಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ದುಡ್ಡು ಹಾಕಿ ವೇಸ್ಟ್ ಮಾಡೋದು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಏನು ಗೊತ್ತುಂಟ, ಕೆಲವರಿಗೆ ಕೆಲವೊಮ್ಮೆ ತುಂಬಾ ಅಗತ್ಯ ಬೀಳುತ್ತೆ. ಇದೊಂದು ಸೆಲೂನ್ ಮಾತ್ರ ಅಲ್ಲ, ಒಂದು ಅಕಾಡೆಮಿ ಕೂಡ. ಅಂದ್ರೆ ಕೆಲವರಿಗೆ ಕಲೀಲಿಕ್ಕಿದ್ದವ್ರಿಗೆ ಕೂಡ ಇಲ್ಲಿ ನಿಮ್ಗೆ ಕಲಿಬಹುದು. ಒಂದು ಅಕಾಡೆಮಿ ಇದು, ಅವ್ರದ್ದು ತುಂಬಾ ಬ್ರಾಂಚಸ್ ಇರ್ಬೋದು, ಅದು ಅಲ್ಲಿ ಹೋಗಿನೇ ನನಗೆ ಗೊತ್ತಾಗುತ್ತೆ ಏನು ಹೇಗೆ ಅಂತ ಹೇಳಿ. ಆದ್ರೆ ನಾವು ಹೇಳುದು ಮೇಕಪ್, ಈಗ ನಾರ್ಮಲಿ ನಾವು ಎಲ್ಲಿ ಹೋಗುವಾಗ ಕೂಡ ಮೇಕಪ್ ಮಾಡ್ತೀವಿ ಅಲ್ವಾ. ಮನೆಯಲ್ಲಿ ಸಾಧಾರಣ ಇದ್ರೂ ನಾವು ಏನಾದ್ರೂ ಏನನ್ನು ಹಾಕ್ತೀವಿ ಈಗ. ಹಾಗೆ ನಾವು ಯಾವಾಗ್ಲೂ ಒಂಥರ ಚಂದ ಕಂಡ್ರೆ, ಬ್ಯೂಟಿಫುಲ್ ಆಗಿ ಕಂಡ್ರೆ, ಅಂದ್ರೆ ಮೇಕಪ್ ಮಾಡಿದ್ರೆ, ಇವಾಗ ಯಾವುದೇ ಒಂದು ಫಂಕ್ಷನ್ ಇರ್ಲಿ ಅಥವಾ ನೀವು ಇಂಟರ್ವ್ಯೂಗೆ ಹೋಗ್ತೀರಾ ಅಥವಾ ಎಲ್ಲಿ ಹೋಗ್ತೀರಾ, ಒಂದು ಸ್ಟೇಜ್ ಫಂಕ್ಷನ್ ಇರಲಿ ಎಲ್ಲಿ ಕೂಡ, ಒಂದು ನೀವು ಮೇಕಪ್ ಮಾಡಿದ್ರೆ ನಿಮ್ಮೊಳಗೆ ಒಂಥರದ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಹೊರಗಡೆಯಿಂದ ಕೂಡ ಒಂದು ಚಂದ ಕಂಡ್ರೆ ಉಂಟಲ್ಲ, ಒಳಗಡೆಯಿಂದ ಹೇಗೂ ನಾವು ತುಂಬಾ ಚಂದ, ಆದ್ರೆ ಹೊರಗಡೆಯಿಂದ ಸ್ವಲ್ಪ ಆದ್ರೂ ನಾವು ಟಚ್ಅಪ್ ಮಾಡಿ ಹೋದ್ರೆ ಇನ್ನೂ ಕೂಡ ಚಂದವಾಗಿ ಕಾಣ್ತೀವಿ. ಆದ್ರೆ ದೊಡ್ಡ ದೊಡ್ಡ ಫಂಕ್ಷನ್ ಇರುತ್ತೆ, ಈಗ ಬ್ರೈಡ್ ಇರಲಿ ಅಥವಾ ಇನ್ನೊಂದು ಯಾವುದೇ ಫಂಕ್ಷನ್ಗೆ ನಾವು ಮನೆಯಲ್ಲಿ ಮೇಕಪ್ ಮಾಡ್ಲಿಕ್ಕೆ ಆಗಲ್ಲ, ಅಂತವ್ರಿಗೆ ನಾವು ಸೆಲೂನ್ಗೆ ಹೋಗ್ಲೇಬೇಕಾಗುತ್ತೆ. ಎಷ್ಟು ಚಂದ ಮಾಡಿ ನಮ್ಮನ್ನು ಒಂದು ಅವ್ರು ಮಾಡ್ತಾರಂತ ಇಲ್ಲಲ್ವಾ, ಅವರ ಒಂದು ಟ್ಯಾಲೆಂಟ್ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾನು ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ ಅಲ್ಲಿ ಯಾವ ರೀತಿ ಇದೆ ಅದು ಸೆಲೂನ್ ಅಂತ ಹೇಳಿ. ಅದು ಚೆನ್ನಾಗಿದ್ರೆ ಖಂಡಿತ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಓಕೆ, ನಾವಿವಾಗ ಸಿಟಿ ಸೆಂಟರ್ ಹತ್ರ ಇರುವ ಕ್ಲಾಸಿಕ್ ಆರ್ಕಿಡ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಬಿ ಪ್ಲಸ್ ಪ್ರೊಫೆಷನಲ್ ಯುನಿಸೆಕ್ಸ್ ಸೆಲೂನ್ ಇದು. ಬನ್ನಿ ಒಳಗೆ ಏರಿದೆ ನೋಡೋಣ. ಇವತ್ತಿನ ಆ್ಯಂಕರ್ ಆಗಿ ನನ್ನ ಫೇವ್ರೆಟ್ ಲವಿತಾ ಅವರು ಕೂಡ ಇಲ್ಲೇ ಇದ್ದರು. ತುಂಬ ಮುದ್ದು ಮುದ್ದಾಗಿ ಮಾತಾಡ್ತಾರೆ ಅವರು. ಆಲ್ರೆಡಿ ಗೆಸ್ಟ್ ಎಲ್ಲ ಬಂದಿದ್ದಾರೆ ಹಾಗೂ ಸ್ವಲ್ಪ ಹೊತ್ತಲ್ಲೇ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಸ್ವಲ್ಪ ಒಂದು ರೌಂಡ್ ಸೆಲೂನೊಳಗೆ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೋಡ್ಬೋದು. ಚೀಫ್ ಗೆಸ್ಟ್ ಆಗಿ ಶ್ರೀಮಾ ಪ್ರಿಯದರ್ಶಿನಿ, ಮ್ಯಾಂಗ್ಳೂರ್ ಗೋಲ್ಡನ್ ಗರ್ಲ್ ಅಂತಲೇ ಹೇಳ್ತಾರೆ, ಅಥ್ಲೀಟ್ ಇವರು. ಇವರ ಜೊತೆಯೆಲ್ಲ ನನಗೆ ಕೂಡ ಒಂದು ಗೆಸ್ಟ್ ಆಗಿ ಕರೆದು ಪ್ರೀತಿಯನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೂ ಒಂದು ಯುನಿಸೆಕ್ಸ್ ಸಲೂನ್ ಆದ್ದರಿಂದ ಇಲ್ಲಿ ನಿಮ್ಮ ಹಸ್ಬೆಂಡೊಂದಿಗೆ ಕೂಡ ನೀವು ಬಂದು ಎಂಜಾಯ್ ಮಾಡ್ಬೋದು, ಅಥವಾ ನಿಮ್ಮ ಮಕ್ಕಳೊಂದಿಗೆ ಫ್ಯಾಮಿಲಿಯೊಂದಿಗೆ ಕೂಡ ಬರ್ಬೋದು. ಓಕೆ, ಇಲ್ಲಿವಾಗ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಏನಿದೆ ಅಂತ ಹೇಳಿ. ಒಳ್ಳೆ ಬ್ರ್ಯಾಂಡ್ ಆಗ ಹರ್ಬಲ್ ಪ್ರಾಡಕ್ಟ್ ಎರಡನ್ನೂ ಕೂಡ ಇವರಿಲ್ಲಿ ಇಟ್ಟಿದ್ದಾರೆ. ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ರೀತಿಯ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಹಾಗೂ ಕೇವಲ ಇದೊಂದು ಸಲೂನ್ ಮಾತ್ರ ಅಲ್ಲ, ಇದೊಂದು ಅಕಾಡೆಮಿ. ಅಂದರೆ ನೀವಿಲ್ಲಿ ನಿಮಗೆ ಬೇಕಿದ್ರೆ ನೀವು ಕಲೀಲಿಕ್ಕೆ ಕೂಡ ಬರ್ಬೋದು. ಓಕೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಇವಾಗ ಫಂಕ್ಷನ್ ಸ್ಟಾರ್ಟ್ ಕೂಡ ಆಯಿತು. ಫಸ್ಟಿಗೆ ರಿಬ್ಬನ್ ಕಟ್ ಮಾಡಿ ಒಳಗಡೆ ಬರೋಣ.
ಆಮೇಲೆ ನೋಡೋಣ ಮುಂದೆ ಫಂಕ್ಷನ್ ಯಾವ ರೀತಿ ನಡೆಯುತ್ತಂತೇಳಿ. ತುಂಬ ಖುಷಿಯಾಯಿತು ನನಗೆ, ನನಗೆ ಒಂದು ಇಂಥ ಇವೆಂಟಿಗೆ ಒಂದು ಇನ್ವೈಟ್ ಮಾಡಿದರೆ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಕೂಡ ಸಿಕ್ತು ಅಂತ ಹೇಳಿ. ಸ್ಪೆಷಲಿ ಒಂದು ಹೊಸದೊಂದು ಫ್ರಾಂಚೈಸಿ, ಹೊಸದೊಂದು ಬ್ರಾಂಚ್ ಇನಾಗ್ರೇಟ್ ಆಗ್ಬೇಕಂತ ಹೇಳ್ತೇವೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ನಾವು ಮಾಡ್ತೇವೆ. ಇವತ್ತು ದೀಪ ಇಲ್ಲಿ ಸೆಟ್ ಆಗಿದೆ. ಸೊ ದೀಪ ಅಂದ ತಕ್ಷಣ ಇವತ್ತು ಈ ಇನಾಗ್ರೇಷನ್ ಉದ್ಘಾಟನೆ ಮಾಡ್ತಾ ಇದ್ದಾವೆ ದೀಪವನ್ನು ಬೆಳಗಿಸಿಯಲ್ಲಿ. ಸೊ ಗುಲಾಬಿ ಅಮ್ಮ, ದಯವಿಟ್ಟು ನೀವು ಮುಂದೆ ಬನ್ನಿ. ನಮ್ಮ ಪ್ರಿಯ ಅವರಿದ್ದಾರೆ, ಮಧ್ಯಮ ಕುಟುಂಬ ಬನ್ನಿ. Academy merged with the salon is going to be unveiled now. ನೀವು ನಮ್ಮ ಸೆಲೂನ್ ಬಗ್ಗೆ ಡೆಫಿನೆಟ್ ಆಗಿ ನೆನ್ಪಿಟ್ಕೊಳ್ತೀರಾ. ಸೊ ಫಾರ್ ದಿಸ್ ಟು ಹ್ಯಾಂಡ್ ಓವರ್ ದಿ ಸ್ಪಾಟ್ ಅಂಡ್ ವೆಲ್ಕಮ್ ದ ಚೀಫ್ ಗೆಸ್ಟ್, ಐ ರಿಕ್ವೆಸ್ಟ್ ನಮ್ಮ ಶ್ರೀಧರ್ ಸರ್ ನೀವೇ ಬನ್ನಿ ಈ ಫ್ಲವರ್ ಪಾಟ್ ಇಲ್ಲಿ ಕೊಟ್ಟು ಸ್ವಾಗತವನ್ನು ಕೋರ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವ್ಲಾಗರ್ ಅಂದ್ರೆ ನಮ್ಮ ಪ್ರಿಯಾ ಅವರು, ಹಾಗೂ ಅವರ ಮಧ್ಯಮ ಕುಟುಂಬ ಪರಿವಾರ. ಸೊ ಪ್ರಿಯಾ ಅವರು ಅವರ ಕುಟುಂಬದ ಜೊತೆ ಸಂಡೆ ಇದ್ದದ್ದು ರೆಸ್ಟ್ ತಗೊಳ್ಳಿಲ್ಲ, ನಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ ಸಂತೋಷದಲ್ಲಿ ಒಂದಾಗ್ಲಿ ಅಂತ ಇಲ್ಲಿ ಬಂದಿದ್ದೆ ಅವರ ಕುಟುಂಬ ಇಲ್ಲಿ. ಸೊ ಪ್ರಿಯಾ ಅವರು ಹಾಗೂ ಅವರ ಕುಟುಂಬದವರು ಎಲ್ಲರೂ ಮುಂದೆ ಬನ್ನಿ ಒಟ್ಟಿಗೆ. ನಿಮ್ಮ ಕೂಡ ಈ ಫ್ಲವರ್ ಪಾಟ್ ಕೊಟ್ಟು ನಾವು ಸ್ವಾಗತ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಸೊ ಸ್ಪೋರ್ಟ್ಸ್ ಅಂಡ್ ಬ್ಯೂಟಿ ಕ್ಯಾನ್ ನೆವರ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾಕೆಂದ್ರೆ ನಾವು ಆದಷ್ಟು ಸಮಯ ನಮ್ಮದು ಗ್ರೌಂಡಲ್ಲೇ ಕಳಿತೀವಿ, ಅದರಿಂದ ಬ್ಯೂಟಿಗೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ. ಬಟ್ ಎಸ್, ನಾನು ಇವಾಗ ಆಫ್ ಫೀಲ್ಡ್ ಇದ್ದಿದ್ರಿಂದ ಸ್ವಲ್ಪ ನನ್ನ ಸ್ಕಿನ್ ಬಗ್ಗೆ ಕೇರ್ ತಗೊಳ್ತಾ ಇದ್ದೇನೆ. ಇವಾಗ ಯಾವಾಗ ನಾವು ಫ್ಯಾಮಿಲಿ ಡಾಕ್ಟರ್ ಇದ್ರೆ ಅವರಿಗೆ ಹೋಗಿ ತೋರಿಸ್ತೇವಲ್ಲ, ಅದೇ ತರ ಇವಾಗ ಟ್ರೆಂಡ್ ಇದೆ ಫ್ಯಾಮಿಲಿ ಬ್ಯೂಟಿಷಿಯನ್ ಅಂತ. ಸೊ ಒಮ್ಮೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಆ ಬ್ಯೂಟಿಷಿಯನ್ ಇಷ್ಟ ಆದ್ರೆ ಅದೇ ಬ್ಯೂಟಿ ಪಾರ್ಲರ್ಗೆ ಪದೇ ಪದೇ ನಾವು ಹೋಗ್ತೇವೆ. ಕೊಡುವಂತಹ ನಮ್ಮ ಪ್ರಿಯಾ ಅವರಿದ್ದಾರೆ, ಮಧ್ಯಮ ಕುಟುಂಬದವರು. ಒಂದು ಪ್ರತಿ ವಿಡಿಯೋಗೆ ಲಕ್ಷಾಂತರ ವ್ಯೂಸ್ ಅವರಿಗೆ ಸಿಗ್ತದೆ. ನಮ್ಮ ಮಂಗಳೂರಿನ ಜನ, ಇವನ್ನ ಕುಟ್ಟದ ಜನ ಈ ಸುದ್ದಿ ಪ್ರಿಯಾ ಮ್ಯಾಮ್ ಈಗ ಹೊರಟು ಬನ್ನಿ ರಿಕ್ವೆಸ್ಟ್ ಮಾಡ್ತಂದ್ರೆ ಅವರು ಹೇಳಿದ್ರೆ ಡೆಫಿನೆಟ್ ಆಗಿ ನಿಮ್ ಕಸ್ಟಮರ್ ಇನ್ನೂ ಕೂಡ ಹೆಚ್ಚಾಗಿ ಬರ್ತಾರೆ, ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅವರು ಹೇಳ್ತಾರೆ. ಸೊ ಪ್ರಿಯಾ ಅವರೇ ದಯವಿಟ್ಟು ಮುಂದೆ ಬನ್ನಿ, ನೀವೇ ನಿಮ್ ಹೇಳಿಕೆ ಬಯಸ್ತಾರೆ, ನಿಮ್ ವ್ಯೂವರ್ಸ್ಗಳು ಇವತ್ತು ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಮುಂದೆ ಬಂದು ಈ ವಿ ಪ್ಲಸ್ ಸಲೋನ್ಗೆ ನೀವು ಒಳ್ಳೆ ಹಾರೈಸಬೇಕಾದ್ರೆ ನಮ್ಮ ವ್ಯೂವರ್ಸ್ಗೆ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ, ಫಸ್ಟ್ ಕಂಗ್ರಾಚುಲೇಷನ್ ನಿಮಗೆ, ಹಾಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ಸೆಲೂನ್ ಮೊದಲು ಲೇಡೀಸ್ ಅವ್ರಿಗೆ ಮಾಡಲು ತುಂಬ ಇಷ್ಟ ಇತ್ತು, ನಮ್ಮ ಫೇವ್ರೆಟ್ ಪ್ಲೇಸ್ ಅದು. ಆದರೆ ಇವಾಗ ಅದಕ್ಕೆ ಜೆಂಟ್ಸ್ ಕೂಡ ಆ್ಯಡ್ ಆಗಿದ್ದಾರೆ, ಜೆಂಟ್ಸಿಗೆ ಕೂಡ ತುಂಬ ಆಪರ್ಚುನಿಟಿ ಬಂದಿದೆ ಇದರಲ್ಲಿ. ಹಾಗೂ ಇದು ಯುನಿಸೆಕ್ಸ್ ಆದ್ರಿಂದ ಇಬ್ಬರಿಗೂ ಕೂಡ ಇಲ್ಲಿ ಒಳ್ಳೆಯದು. ಹಾಗೂ ನೀವೊಂದು ಅಕಾಡೆಮಿ ಕೂಡ ನಡೆಸ್ತಾ ಇದ್ದೀರಾ, ಹಾಗಾಗಿ ಇನ್ನೂ ಕೂಡ ಒಳ್ಳೆಯದು ಕಲಿಯುವವರಿಗೆಲ್ಲ ಮುಂದೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ಬ್ಯೂಟಿ ಒಂದು ಔಟರ್ ಬ್ಯೂಟಿ ಇರುತ್ತೆ, ಆದ್ರೆ ಸೆಲೂನಿಗೆ ಬಂದ್ರೆ ನಮ್ಮೊಂದು ಇನ್ನರ್ ಬ್ಯೂಟಿ ಕೂಡ ಹೊರಗೆ ಬರುತ್ತೆ. ಯಾಕೆ ಉದಾಹರಣೆ, ನಾವು ಮೇಕಪ್ ಮಾಡಿದ ನಂತರ ಒಂದು ಕಾನ್ಫಿಡೆನ್ಸ್ ನಮ್ಗೆ ಸಿಗುತ್ತೆ ಎಲ್ಲಾದ್ರೂ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ, ಹಾಗೆ ಇನ್ನು ಕೂಡ ನಮ್ಮ ಬ್ಯೂಟಿ ಅನ್ನೋದು ಹೆಚ್ಚಿಸುತ್ತೆ ಸೆಲೂನ್. ಹಾಗಾಗಿ ನನ್ನ ವ್ಯೂವರ್ಸ್ಗೆ ನಾನು ಒಂದೇ ಹೇಳೋದು, ತುಂಬಾ ಚೆನ್ನಾಗಿದೆ ಇಲ್ಲಿ, ಹಾಗೂ ಫುಲ್ ಫೆಸಿಲಿಟಿ ಇದೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಕೂಡ ನೋಡಿದೆ ನಾನು, ಇಲ್ಲಿ ಸುಮಾರು ಬ್ರ್ಯಾಂಡ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಹಾಗೂ ಅದರೊಂದಿಗೆ ಕೇವಲ ಇದು ಎಂತ ಸ್ಪಾ ಮತ್ತೆ ಏನೆಲ್ಲ ಉಂಟು, ನಾನು ಅದನ್ನೆಲ್ಲ ಒಮ್ಮೆ ತೋರಿಸ್ತೀನಿ ಕರೆಕ್ಟ್ ಆಗಿ ಎಲ್ರಿಗೂ ಕೂಡ. ಹಾಗೆ ನನ್ನ ವ್ಯೂವರ್ಸ್ ಹೇಳೋದು, ಒಮ್ಮೆ ವಿಸಿಟ್ ಮಾಡಿ, ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇವರ ಹೇಗೆ ಇದೆ ಟ್ರೀಟ್ಮೆಂಟ್ ಎಲ್ಲ ನೋಡಿಕೊಂಡು ಮತ್ತೆ ನೀವು ಮತ್ತೊಮ್ಮೆ ಖಂಡಿತವಾಗ್ಲಿ ಬರ್ತೀರಾ. ಯಾಕಂದ್ರೆ ಇಲ್ಲಿ ಇದು ತುಂಬಾ ಚೆನ್ನಾಗಿದೆ, ಹಾಗೂ ಸ್ಪೇಸ್ ಅದು ಇದು ಒಳ್ಳೇದಿದೆ, ನನಗೆ ತುಂಬಾ ಖುಷಿ ಆಯ್ತು. ಹಾಗಾಗಿ ನಾನು ಖಂಡಿತ ಬರ್ತೀನಿ, ನೀವೆಲ್ಲರೂ ಕೂಡ ಬನ್ನಿ ಒಮ್ಮೆ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಂದ ಎಲ್ಲ ಮೇನ್ ಗೆಸ್ಟ್ಗೆ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಆಗಿ ಅವರು ಪ್ಲಾಂಟ್ ಅನ್ನು ಕೊಟ್ಟರು, ನನಗೂ ಸಿಕ್ತು. ಮ್ಯಾಂಗ್ಳೂರ್ ಮೇರಿ ಜಾನ್ ಅವರೆಲ್ಲ ಬಂದಿದ್ರು ಇಲ್ಲಿ, ಖುಷಿ ಆಯ್ತು ಈ ಒಂದು ಈವೆಂಟಿನ ಪಾರ್ಟ್ ಆಗಿ. ನನಗೆ ಸೆಟಪ್ ಎಲ್ಲ ನೋಡ್ಲಿಲ್ಲ, ನೀವು ನೋಡಬಹುದು, ಎಕ್ಸ್ಪ್ಲೋರ್ ಮಾಡಿ ನಮ್ಮ ಸ್ಟಾಫ್ಸ್ ಇದ್ದಾರೆ, ನಿಮ್ ಗೈಡ್ ಮಾಡ್ತಾರೆ. ಅದ್ರ ಜೊತೆ ನೀವು ಎಷ್ಟು ಜನಕ್ಕೆ ಇದ್ದೀರಾ ಸರ್, ರಿಫ್ರೆಶ್ಮೆಂಟ್ ಕೂಡ ಅರೇಂಜ್ ಮಾಡಿದ್ದಾರೆ, ದಯವಿಟ್ಟು ರಿಫ್ರೆಶ್ಮೆಂಟ್ ತಗೊಂಡು ಹೋಗ್ಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಸೊ ವಿತ್ ದಿಸ್
Kavita. Minnie is this, your spine hostess, signing off along with Team B Plus and Magic Box Entertainment there. Thank you so much once again. Here we go. Dhanyavadalu. ಆಯ್ತು ಫಂಕ್ಷನ್, ತುಂಬಾ ಖುಷಿ ಆಯ್ತು ಮಾತ್ರ ಅಲ್ಲ, ರಿಲ್ಯಾಕ್ಸ್ ಆಯ್ತಾ ಇವ ಸಂಡೆದು? ಓಕೆ, ಈಗ ಸೀದಾ ಮನೆಗೆ ಹೋಗುದು. ನೋಡಿ, ಗಿಫ್ಟ್ ಸಿಕ್ಕಿದೆ ನಮಗೆ, ಪ್ಲಾಂಟ್ ಸಿಕ್ತು ನನಗೆ, ನನ್ನ ಫೇವ್ರೆಟ್ ಪ್ಲಾಂಟ್ ಅಲ್ವಾ ನನಗೆ. ಹಾಗೆ ಈಗ ಮನೆಗೆ ಹೋಗುದು, ಮನೆಗೆ ಅಮ್ಮ ಕೂಡ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ಸಂಡೆ ಅಡುಗೆ ಕೂಡ ಆಗಲಿಲ್ಲ. ಎಷ್ಟಾಯ್ತು? ಗಂಟೆ 12. ಇನ್ನು ಹೋಗಿ ನೋಡಬೇಕು. ನಿನ್ನೆ ಹಾಗೆ ಮಾಡಿ ಇಟ್ಟಿದ್ದೀವಿ ಇವತ್ತಿಗೆ ಅಂತಾನೆ, ಆದರೆ ವೆಂಕಿ ಎಲ್ಲ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಹೋಗನ್ವಾ ಮನೆಗೆ? ಹೋಗನ್ವಾ? ಚಿಕನಿಗೆ ಈಗ ನಾನು ತವ ಫ್ರೈ ಮಾಡ್ಲಿಕ್ಕೆ ಮಸಾಲ ಹಾಕ್ತಾ ಇದ್ದೀನಿ. ಇವರದೆಲ್ಲ ಊಟ ಆಯ್ತು, ನಾನು ಊಟ ಮಾಡಲಿಲ್ಲ ಬಂದು. ಈಗ ನಮಗೆ ಸರ್ ಮನೆಗೆ ಹೋಗ್ಲಿಕ್ಕೆ ಉಂಟು ವಿನಿದ್ದು, ಅವರಿಗೆ ಇನ್ವಿಟೇಷನ್ ಕೂಡ ಕೊಡ್ಲಿಕ್ಕೆ, ಹಾಗೂ ಟೋಸ್ಟ್ ರೈಸಿಂಗ್ ಅಂತ ಹೇಳ್ತಾರೆ ಅದು ಮಾಡ್ಲಿಕ್ಕಿರುತ್ತೆ. ಹಾಗೆ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ಹಾಗೆ ನಾವು ಸಪ್ರೇಟ್ ಪರ್ಸನಲ್ ಆಗಿ ಅವರಿಗೆ ಕರೀಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೂ ತುಂಬಾ ವಿನುನ ತುಂಬಾ ಫೇವ್ರೆಟ್ ಸರ್ ಅವರು, ಹಾಗೂ ವಿನುಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಅವಾಗ ವೆಲ್ಡಿಂಗ್ ಕಲಿತಿದ್ದಾರೆ ನೋಡಿ ಅಲ್ಲಿ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೂ ಸುಮಾರು ಸಲ ಅವರು ನಮಗೆ ಇನ್ವೈಟ್ ಮಾಡಿದ್ರು, ಹೋಗ್ಲಿಕ್ಕೆ ಆಗಿರ್ಲಿಲ್ಲ, ಬಿಸಿ ಇತ್ತು. ಇವತ್ತೊಂದು ಟೈಮ್ ತಗೊಂಡು ನಾವು ಹೋಗಿ ಒಂದು ಅವರನ್ನೆಲ್ಲರನ್ನು ಮೀಟ್ ಆಗಿ ಬರ್ತೀವಂತೆ. ಓಕೆ, ಫಸ್ಟಿಗೆ ಪಜ್ಜುಗೆ ಹಾಗೂ ವೆಂಕಿ ಎಲ್ಲ ಮನೆಯಲ್ಲಿದ್ದಾರಲ್ಲ, ಅವರಿಗೆಲ್ಲ ಸ್ವಲ್ಪ ಚಿಕನ್ ಮಾಡ್ತಾ ಇದ್ದೀವಿ, ಹಾಗೂ ನಾವು ಕೂಡ ಬಂದು ಊಟ ಮಾಡ್ತೀವಿ. ಓಕೆ, ಇವಾಗ ಹೊರಟ್ವಿ ನಾವು. ಡ್ಯಾಡಿ ಒಂದು ಮಿಸ್ ಆದ್ರು, ಅವ್ರು ಬರ್ತೀನಿ ಅಂತ ಹೇಳಿದ್ರು, ಅಮ್ಮ ಅವರಿಗೆ ಏನ ಕೆಲಸ ಕೊಟ್ರಂತೆ ಪಾಪ. ಹಾಗೆ ನಾವೇ ಈಗ ಹೊರಟ್ವಿ, ವೆಂಕಿ ಎಲ್ಲ ಅಲ್ಲೇ ಇದ್ದಾರೆ. ಇನ್ನು ಹೋಗಿ ಬೇಗ ಕಾರ್ಡೆಲ್ಲ ಕೊಟ್ಟು ಬರೋದು ಅಲ್ಲ ವಿನೋ? ಎಲ್ಲಿ ಹೋಗುದು ವಿನೋ? ನಾನು ಸರ್ದ ಮನೆಗೆ. ನಾವಿವಾಗ ಮೊಗರ್ನಾಡ್ ಏರಿಯಾದಲ್ಲಿ ಇದ್ದೀವಿ. ಆ್ಯಕ್ಚುಲಿ ಪ್ಲೇಸ್ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಮೊಗರ್ನಾಡ್ ಅಂತ ಹೇಳ್ತಾರೆ. ಹಾಗೆ ಒಳಗಡೆ ಬಂದಿದ್ದೀವಿ. ಅಲ್ಲಿ ಸರ್ ತುಂಬ ಮುದ್ದು ಅವರ ಮಾತಿನಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಹಾಗೆ ಅವರ ಮನೆಯೆಲ್ಲ ನೋಡ್ತಾ ಇದ್ವಿ ಯಾವ ರೀತಿ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿಯಾಯ್ತು ನಮಗೆ. ಒಂಥರ ಪೀಸ್ ಆದ ಪ್ಲೇಸ್, ಈ ರೀತಿ ಪ್ಲೇಸ್ ನಮಗೆ ಮೊದಲೇ ಇಷ್ಟ ನಿಮಗೆ ಗೊತ್ತಿರುವ ಹಾಗೆ. ಹಾಗೆ ಎಲ್ಲ ಕಡೆ ತೋಟ ಅದು ಇದು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾನು ಅಲ್ಸರ್ಗೆ ಸ್ವಲ್ಪ ಬೆನ್ನು ಕೂಡ ಹಿಡ್ಕೊಂಡಿದೆ ಅಂತೆ ಪಾಪ. ಆದರೂ ನಮಗೆ ಎಲ್ಲ ಕಡೆ ತಿರುಗಾಡಿಸ್ತಾ ಇದ್ದಾರೆ ನೋಡ್ಬೋದು. ಅವರ ಅಣ್ಣ ತಮ್ಮಂದಿರು ಈ ರೀತಿ ಸೇರಿ ಅಲ್ಲಿದ್ದಾರೆ ಅವರು, ಹಾಗೂ ಅವರ ಅಪ್ಪ ಅಮ್ಮನೊಂದಿಗೆ ಅವರಿದ್ದಾರೆ ನೋಡಿ. ಇದೇ ಹಲಸಿನನ್ನು ಯಾವಾಗಲೂ ಅವರು ನಮಗೆ ತಂದು ಕೊಡ್ತಾರೆ. ಆದರೆ ಓಕೆ, ಈ ರೀತಿ ಈಗ ಎಲ್ಲ ಕಡೆ ಓಡಾಡಿಕೊಂಡು ನೋಡ್ಕೊಂಡಿದ್ದೀವಿ. ಇವರು ನೋಯಲ್ ಸರ್ ಅಮ್ಮ, ಹಾಗೂ ಒಳಗಡೆ ಅವರ ಅಪ್ಪ ಕೂಡ ಇದ್ದಾರೆ ನೋಡಿ. ಕೋಳಿ ಎಲ್ಲ ಎಷ್ಟು ಚೆನ್ನಾಗಿದಲ್ವಾ, ಮರಿ ಹಾಕಿದೆ ಸಣ್ಣ ಸಣ್ಣದು. ಇಲ್ಲಿ ಪೇರಳೆಣ್ಣೆ ಇತ್ತು, ಹಾಗೆ ಅದನ್ನು ಕೂಡ ಕಿತ್ಕೊಳ್ಳೋಣ ಅಂತೇಳಿ. ಅವರು ಯಾರೂ ಅಷ್ಟು ತಿನ್ನೋದಿಲ್ಲ ಅಂತೆ, ನಮಗೆ ಇಷ್ಟ ಅಲ್ವಾ. ಹಾಗೆ ಮಕ್ಕಳು ಪೇರಳೆಣ್ಣನ್ನು ತೆಗಿತಾ ಇದ್ದಾರೆ. ಇದೇ ಪೇರಳೆಯನ್ನು ನಾವು ಅಷ್ಟು ರೇಟ್ ಕೊಟ್ಟು ಮಾರ್ಕೆಟಲ್ಲಿ ತಗೊಳ್ತೀವಿ. ಮಕ್ಕಳು ನೋಡಿ ಕಷ್ಟದಿಂದ ತೆಗಿತಾ ಇದ್ದಾರೆ.
ಓಕೆ ಸುಮಾರು ಸಿಕ್ತು ನಮಗೆ. ಅಮ್ಮ ನಿನ್ನೆಲ್ಲೇ ಇದ್ದರು ಸರ್ ಮನೆಗೆ ಬಂದಿದ್ದೀವಿ ಇವಾಗ ಎಲ್ಲ ಕಡೆ ತಿರುಗಾಡುದು ಈಗ ಸುಮಾರು ಸೆಕೆ ಆಗ್ತಾ ಉಂಟು ಎಲ್ಲ ಕಡೆ ಜೋರು ಉಂಟಿದ್ದೇವ್ರಿ ಈಗ ಮಂಗಳೂರಲ್ಲಿ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಫುಲ್ಲು ಕುಲ್ಲಂ ಕುಲ್ಲ ಊರು ಊರು ತರ ಅಲ್ಲ ಊರಿಗೆ ಬಂದಂಗೆ ಆಗುತ್ತೆ ಅವಳು ನೋಡಿ ಬಜಾರಿ ಬಾಯ್ ಈಗ ಬೇಡ ಹೀಗೆ ಈಗ ಬೇಡ ಹೀಗೆ ಇದು ನೆಡ್ಲಿಕ್ಕೆ ತಗೊಂಡಿದ್ದಾಳಂತೆ ಸಾಕು ಇನ್ನು ಮುಚ್ಚು ಕಣ್ಣು ಮಗ ನೋಯಲ್ ಸರ್ಗೆ ಇವಾಗ ನಾವು ಇನ್ವೈಟ್ ಮಾಡಿದ್ವಿ ನಮ್ಮ ಹೌಸ್ ವಾರ್ಮಿಂಗ್ ಫಂಕ್ಷನ್ಗೆ ಹಾಗೂ ಹಾಗೇ ಅವರಿಗೆ ನಾನು ಹೇಳಿದೆ ನೋಡಿ ಅವಾಗ ಟೋಸ್ಟ್ ರೈಸಿಂಗ್ ಅಂತ ಹೇಳಿ ಅದನ್ನು ಕೂಡ ಮಾಡಲಿಕ್ಕೆ ಹೇಳಿದ್ವಿ ನಾನು ಆವಾಗಲೇ ಹೇಳಿದೆ ವಿನುನ ಫೇವ್ರೇಟ್ ಸರ್ ಇವರು ಹಾಗೂ ಅವನಿಗೆ ಕೂಡ ಒಂದು ಗಿಫ್ಟ್ ಕೊಟ್ಟರು ಸ್ಟೂಡೆಂಟಾಗಿ ವಿನುಗೆ ಒಂದು ಸರಿಂದ ಗಿಫ್ಟ್ ಸಿಕ್ತು. ಓಕೆ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ನೋಡೋಣ ಏನೆಲ್ಲ ಆಗುತ್ತೆ ಸೀದಾ ಇವಾಗ ಮನೆ ಕಡೆಗೆ. ರಾತ್ರಿಗೆ ನಾವು ಒಂದು ಕಡೆ ಹೋಗಿದ್ದೆವು ಇನ್ವಿಟೇಷನ್ ಕೊಡ್ಲಿಕ್ಕೆ ಅಂತ ವಿನೋನ ಸರ್ ಮನೆಗೆ. ಈಗ ಅಲ್ಲಿ ನಾವು ರಾತ್ರಿ ಉಂಟು ಕಬಾಬ್ ಮಾಡಲಿಕ್ಕೆ ಹಾಗೆ ಮತ್ತೆ ಟೊಮೆಟೊ ಸಾರ್ ಲೈಟ್ ಆಗಿ ಮಾಡೋಣ ಅಂತ. ಅಜ್ಜಿ ಸ್ಪೆಷಲ್ ಟೊಮೆಟೊ ಸಾರ್ ಖಾಲಿ ತೆಳ್ಳಗೆ ಟೊಮೆಟೊ ಸಾರ್ ಇದು ಒಳ್ಳೆ ಆಗ್ತದೆ ಜೀರ್ಣಿಗೆಲ್ಲ. ನಿಮ್ಮ ಸ್ಪೆಷಲ್ ರೆಸಿಪಿ ಅಲ್ಲ ಸ್ಪೆಷಲ್ ರೆಸಿಪಿ ಇದೆ ಮಾಡಿ ನೀವೆಲ್ಲರೂ ಟೈಮ್ ಪಾಸೇ ಮಾಡಿ ಲೈಫಲ್ಲಿ ಟೈಮ್ ಪಾಸ್ ಮಾತ್ರ ಮಾಡೋದು ನಿಮ್ಮ ಗುಂಡು ಏ ಮಿರ್ಸಾಂಗ್ ಅನ್ನೇ ಬಡ್ಜು ಮಿರ್ಸಾಂಗ್ ಬಿಟ್ಟೋಗಿಲ್ಲ ಮೀನ್ಸ್ ಅನ್ನಲ್ಲಿ ಕಂಪ್ಲೇಂಟ್ ಇಲ್ಲಿದ್ದು ಕಂಪ್ಲೇಂಟ್. ನಿಮ್ಮ ನಿಮ್ಮ ಇದೆಂತ ಅಭಿಪ್ರಾಯ ಎಂತ? ನನ್ನ ಅಭಿಪ್ರಾಯ ಶಕೆ ಶಕೆ ಉಂಟು ಮಂಗಳೂರಲ್ಲಿ ತಣ್ಣ ಗಾಳಿ ಬರೋ ಹಾಂ ಹೇಳಿ ಮಂಗಳೂರಲ್ಲಿ ಮಂಗಳೂರಲ್ಲಿ ತಣ್ಣಗೆ ಗಾಳಿ ಬರಬೇಕು ಅದೇ ನನಗೊಂದು ಅಭಿಪ್ರಾಯ. ಹೌದಾ? ಅಭಿಪ್ರಾಯ ಅಂದರೆ ಏನು? ಯಾರಿಗೂ ಅಭಿಪ್ರಾಯ ಅಂದರೆ ಏನು ನಿಮ್ಮ ಅಭಿಪ್ರಾಯ? ಇವಾಗ ಒಂದು ಒಂದು ರೀಸನ್ ಇಟ್ಕೊಂಡು ಇವಾಗ ಇವನ ಮೇಲೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು? ಇವನ ಮೇಲೆ ನನ್ನ ಅಭಿಪ್ರಾಯ ಏನಂದ್ರೆ ಇವನು ಮೊಬೈಲ್ ತಗೊಂಡು ಎಲ್ಲ ಕಡೆ ಬೀಳುದು ಅಷ್ಟೇ. ಕಂಪ್ಲೇಂಟ್ ಇಲ್ಲದ್ದು ಕಂಪ್ಲೇಂಟ್ ಪಿಟೋ ನೋಡಿ ನೋಡಿ ಪಿಟೋ ಪಿಟೋ ಮಾಡ್ತಾರಂದ್ರೆ ನಂಗೆ ನಿನ್ನ ಅಭಿಪ್ರಾಯ ಏನು ಹೇಳು? ಯಾವ್ದ್ರದ್ದು? ಮಂಗಳೂರ್ ಮೇಲೆ ಎಂತ ಎಂತ ಅಭಿಪ್ರಾಯ ಮಂಗಳೂರ್ ಮೇಲೆ? ಸೌಂಡ್ ಸ್ಲೋ ಮಾಡ. ಮಂಗಳೂರು ನಮ್ಮ ಊರು, ಮಂಗಳೂರು ಅಂದ್ರೆ ಚಂದ ಚಂದ, ಆದ್ರೆ ಸೆಕೆ ಮಾತ್ರ ತಡಿಲಿಕ್ಕಾಗಲ್ಲ. ಆದ್ರೂ ನಮ್ಗೆ ಅಭ್ಯಾಸ ಆಗಿದೆ. ಮಂಗಳೂರಾಗೆ ಮಂಗಳೂರು ಎಲ್ಲಿ ಎಷ್ಟು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಯಾವ ಊರು ಬೇಕಾದ್ರೂ ಸುತ್ತಾಡಿ, ಆದ್ರೆ ಮಂಗಳೂರಿಗೆ ಬಂದ್ರೆ ಮಾತ್ರ ನಮ್ಗೆ ಸಮಾಧಾನ. ನಿಮ್ಮ ಇದ್ರ ಮೇಲೆ ಏನು? ಮಂಗಳೂರಿನ ಮಂಗಳೂರಲ್ಲಿ ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ, ಪ್ಲೇಸ್ ಎಲ್ಲ ತುಂಬಾ ಓಡಾಡೋಕೆ ಚೆನ್ನಾಗಿರುತ್ತೆ.
ಬಟ್ ಕಾರಿಂದ ಕೆಳಗಡೆ ಇಳಿದಿದ್ರು ಅಂತ ಚಳಿ ಆಗಲ್ಲ ಅಂತ ಶೆಕೆ ಆಗುತ್ತೆ. ಮನೆಯಲ್ಲಿ ಕೂತ್ಕೊಂಡ್ರು ಓವನಲ್ಲಿ ಓವನಲ್ಲಿ ಕೂತ್ಕೊಂಡಂಗೆ ಆಗಲಿ. ಓವನ್ ಅಂದ್ರೆ ಈಗ ಪಪ್ಸ್ ಮಾಡ್ತಾರೆ ಗೊತ್ತಾ, ಹಂಗಾಗಿದ್ದೀವಿ ನಾವು ಪಪ್ಸ್ ಪಫ್ತರಾಗಿದೀವಿ. ಬೇಕಾದ್ರೆ ಬಾಡಿ ಎಲ್ಲೇ ಕೂತ್ರು ಮತ್ತೆ ಎಲ್ಲಿ ಮಾಡಿದ್ರು ಉಪ್ಪೆ ಉಪ್ಪು ನಾವೇನ ಏನ್ ಗೊತ್ತಾ, ಮಂಗಳೂರಲ್ಲಿ ಒಂದು ಉಪ್ಪಿನ ಅಂಗಡಿನೇ ಇಡ್ಬೋದು. ಫ್ಲೈಗೆ ನಾನು ಅವಾಗ ಅವಾಗ ಉಪ್ಪು ಕೊಡ್ತೀನಿ, ಉಪ್ಪು ಅವಳು ಮೊಸರನ್ನ ತಿಂತಿರ್ತಾಳೆ, ಉಪ್ಪು ಹಾಕೊಳ್ಳಲ್ಲ ಮೊಸರನ್ನ ತಿಂತಾನೆ. ಇನ್ನ ಮಂಗಳೂರ್ ಮೇಲೆ ಅಭಿಪ್ರಾಯ ಏನು? ಮಂಗಳೂರ್ ಇಸ್ ಎ ಗುಡ್ ಸಿಟಿ. ಹಾ, ಗುಡ್ ಸಿಟಿ. ಗುಡ್ ಸಿಟಿ ಟು ಗುಡ್ ಸಿಟಿ. ಗುಡ್ ಸಿಟಿ ಮಂಗಳೂರ್ ಅಂದ್ರೆ ಗುಡ್ ಸಿಟಿ ಅಂತ. ಮಂಗಳೂರಿನ ಮೇಲೆ ಅಭಿಪ್ರಾಯ, ನನ್ನ ಅಭಿಪ್ರಾಯ ಮಂಗಳೂರಿನ ತುಂಬಾ ಒಳ್ಳೆ ಉಂಟು. ಅದು ಲೈಫ್ ಅಲ್ಲಿ ತುಂಬಾ ಕಷ್ಟ ಆಗ್ತದೆ, ಆದ್ರೆ ನಾವು ಮಂಗಳೂರಲ್ಲಿ ಇರುವ ಜನರಿಗೆ ಮಂಗಳೂರಿನ ಸುಖ ದುಃಖ ಕಷ್ಟ ಎಲ್ಲ ಗೊತ್ತುಂಟು. ಎಲ್ರಿಗೂ ಇಷ್ಟ ಅಲ್ಲ ಭಯ ಆಗೋದು ಪಜ್ಜು ಮೇಲೆ. ಏನಕ್ಕೆ ಅಂದ್ರೆ ಈಗ ಇನ್ವಿಟೇಷನ್ ಯಾರಿಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸುದಂತ ನೋಟ್ ಮಾಡ್ತಾ ಇದ್ದಾರೆ. ಎಂತ ಮಾಡುತ್ತೇವೆ? ಬರೆಯುವುದೇ ಅವರ ಹೆಸರು. ಎಂತ ಮಾಡುದು? ಹೆಸರು ಬರೆಯುವುದಲ್ಲ, ಮತ್ತೆ ವಾಟ್ಸಪ್ ಅಲ್ಲಿ ಇನ್ವಿಟೇಷನ್ ಕಳಿಸುದು. ಕಳಿಸುದು ನಮ್ಗೆ ಎಲ್ಲಿ ಎಲ್ಲ ಯಾವ ಮನೆಗಳಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲಿ ರೀಚ್ ಆಗ್ಲಿಕ್ಕೆ ಆಗಲ್ಲ, ಅಲ್ಲಿ ನಾವು ವಾಟ್ಸಪ್ ಅಲ್ಲಿ ಕಳಿಸಿ ಅವ್ರಿಗೆ ಕಾಲ್ ಮಾಡಿ ಹೇಳುದು ಫಸ್ಟ್, ಮತ್ತೆ ವಾಟ್ಸಪ್ ಅಲ್ಲಿ ಕಳಿಸ್ತೀವಿ. ಇಲ್ಲಾಂದ್ರೆ ಫಸ್ಟ್ ವಾಟ್ಸಪ್ ಅಲ್ಲಿ ಕಳಿಸಿ ಮತ್ತೆ ಕಾಲ್ ಮಾಡಿ. ಈಗ ನೀವು ಎಂತ ಮಾಡ್ತಿದ್ದೆ? ಕಾಲ್ ಮಾಡ್ತಿದ್ದೆ ಕಳಿಸಿತ್ತು ಅಲ್ವಾ? ನಂಬರ್ ಸೇವ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಕಳಿಸಿ. ಈಗ ನಂಬರ್ ಸೇವ್ ಮಾಡ್ತಿದ್ದೆ? ಆಯ್ತಿಲ್ಲ, ಸೇವ್ ಮಾಡಿ ಆಯ್ತು. ಸೇವ್ ಆಯ್ತು, ವಾಟ್ಸಪ್ ಅಲ್ಲಿ ಕಳಿಸಿ ಕೂಡ ಆಯ್ತು. ವಾಟ್ಸಪ್ ಅಲ್ಲಿ ಕಳಿಸಿ ಆಯ್ತಾ ಇನ್ವಿಟೇಷನ್? ಅರ್ಧ ಜನರಿಗೆ ನಿನ್ನೆ ಇವತ್ತೆಲ್ಲ ಕಾಲ್ ಮಾಡಿದ್ದಾರೆ, ಇನ್ನ ಅರ್ಧ ಜನರಿಗೆ ನಾಳೆ ಕಾಲ್ ಮಾಡಿ. ಕಾಲ್ ಮಾಡಿದ್ದ ಈಗ ಕಳಿಸಿದ್ದ? ಕಳಿಸಿದ್ ಮಾರೆ ವಾಟ್ಸಪ್ ಅಲ್ಲಿ ಎರಡು ಕೂಡ ಕಾಲ್ ಕೂಡ ಮಾಡುದು. ಇವತ್ತು ಬೆಳಿಗ್ಗೆ ಎಲ್ಲ ಕಾಲ್ ಮಾಡಿದ್ರು, ಕಾಲ್ ಮಾಡಿದವಾಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸಿದ್ವಿ. ಈಗ ಪುನಃ ನೈಟ್ ವಾಟ್ಸಪ್ ಅಲ್ಲಿ ಕಳಿಸ್ತಿದ್ವಿ ಅವರಿಗೆಲ್ಲ, ಉಳಿದವರಿಗೆ ನಾಳೆ ಕಾಲ್. ಇವರು ಎಂತ ಮಾಡ್ತಿದ್ರು? ಒಂದು ಬಿಸಿ ಇನಾಗ್ರೇಷನ್ ಕಾರ್ ರೆಡಿ ಮಾಡ್ತಿದ್ದಾರೆ, ನಮ್ಗೆ ಹೋಗ್ಬೇಕು. ನೀವು? ನಾನು ಕೆಲವ್ರಿಗೆ ಕಳಿಸ್ಲಿಕ್ಕೆ ಉಂಟಲ್ಲ, ನನಗೆ ಅವರಿಗೆಲ್ಲ ಕಳಿಸ್ತಾ ಇದ್ದೀನಿ. ಮತ್ತಪ್ಪ ಅವರು ಫ್ರೀ? ಅವ್ರಿಗೆ ಎಂತ ಕೆಲಸ? ಅವರೆಂತ ಮ್ಯಾಚ್ ನೋಡ್ತಾ ಇದ್ದಾರೆ. ಇಲ್ಲಿ ಲೇಡೀಸ್ಗಳಿಗೆ ಮಾತ್ರ ಕೆಲಸ, ತಲೆ ಬಿಸಿ. ಊಟದ ಸಮಯ, ನಮ್ಮ ಕುಟುಂಬದವರಿಗೆ ನಾವು ಊಟ ಮಾಡಲು ಬಂದಿದ್ದೀವಿ. ನಮ್ಮ ಜೊತೆ ಇದ್ದರೆ ನಮ್ಮ ಚೀಫ್ ಗೆಸ್ಟ್ ವಿನ್ಸ್ಟನ್ ಡಿಸೋಜಾ, ಮತ್ತೆ ನಮ್ಮ ಹಾನರಿಂಗ್ ಗೆಸ್ಟ್ ಮಿಸಸ್ ಡೆಲ್ಫಿನ್ ರೀನಾ, ಮತ್ತೆ
ಮತ್ತೆ ನಮ್ಮ ಮೇನ್ ಗೆಸ್ಟ್ ಮಧ್ಯಮ ಕುಟುಂಬ ಅವರು ಬಂದಿದ್ದಾರೆ ನಮ್ಮ ಜೊತೆಗೆ, ಮತ್ತೆ ಸ್ವಲ್ಪ ದೂರದ ಅತಿಥಿ ಪ್ರಜ್ವಲ್ ಕೆ ರಾಜ್, ಮತ್ತೆ ಹತ್ತಿರದ ಅದಿದಿ, ಮಿಸ್ಟರ್ ಗೋಪಾಲ ವೇಣು ಕೃಷ್ಣ ಸರ್, ಮತ್ತೆ ಮತ್ತೆ ನಮ್ಮ ನಮ್ಮ ಫೈನಾನ್ಸ್ ಆಫೀಸರ್ ರೋವೆಲ್ ಸಾವಿಗೋ ರೋಡ್ರಿಗಸ್, ಮತ್ತೆ ನಮ್ಮ ಎಕ್ಸ್ಟ್ರಾ ಗೆಸ್ಟ್ ಫ್ಲೆವಿಟಾ ರೋಡ್ರಿಗಸ್, ಮತ್ತೆ ಇವನು ನಮ್ಮ ಲಾಂಗ್ ಹೇರ್ ಮ್ಯಾನ್, ನೀನ್ ಚೀಫ್ ಗೆಸ್ಟ್ ಅಲ್ಲ, ಅದು ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ, ನಮ್ಮ ಕ್ರಾಸ್ ಬ್ರೀಡ್ ಗೆಸ್ಟ್ ಪ್ರಜ್ವಲ್ ಖಾನ್. ಈಗ ಊಟ ಮಾಡಲು ನಾವು ಎಲ್ಲರೂ ತುಂಬಿದ್ದೀವಿ, ಊಟ ಮಾಡಲು ಇದ್ದೆ ಚಿಕನ್ ಕಬಾಬ್, ದಾಲ್ ಸಾಂಬಾರ್, ಮತ್ತೆ ಅಮ್ಮನ ಸ್ಪೆಷಲ್ ರೆಸಿಪಿ, ಅಜ್ಜಿನ ಸ್ಪೆಷಲ್ ರೆಸಿಪಿ ಟೊಮೆಟೊ ಸಾರ್. ಇವಾಗ ಊಟ ಮಾಡೋದು ನಾವು ಚಿಕನ್ ಫ್ರೈ ಹಾಗೂ ಅಮ್ಮನ ಟೊಮೆಟೊ ಸಾರ್, ಸೂಪರ್. ಓಕೆ, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ 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 ಬಾಯ್.